ನಿನ್ನೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿತ್ತು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ರಘು ಆಚಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಅದಾದ ಬೆನ್ನಿಗೆ ಅವರು ಬಂಡಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅವರನ್ನು ಸಂಧಾನ ಮಾಡುವಂತ ಮನವೊಲಿಸುವಂತ ಪ್ರಯತ್ನ ಸದ್ಯ ನಡೀತಾ ಇದೆ ಆದರೆ ಅದು ವಿಫಲವಾಗಿದೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಮನವೊಲಿಕೆಗೆ ಅಭ್ಯರ್ಥಿ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿಯವರು ತೆರಳಿದ್ರು ಆದರೆ ಈಗ ವಾಪಸ್ ಆಗಿದ್ದಾರೆ ಸ್ನೇಹ ಸಂಬಂಧ ಬೇರೆ ರಾಜಕೀಯ ಬೇರೆ ಅಂತ ಕಡ್ಡಿ ಮುರಿದಂತೆ ರಘು ಆಚಾರ್ ಮಾತನಾಡಿದ್ದಾರೆ ಏಪ್ರಿಲ್ 17ನೇ ತಾರೀಕು ನಾನು ನಾಮಿನೇಷನ್ ಹಾಕ್ತೀನಿ ನಾಮಪತ್ರ ಸಲ್ಲಿಸ್ತೀನಿ ಅಂತಾನು ಸ್ಪಷ್ಟಪಡಿಸಿದ್ದಾರೆ ರಘು ಆಚಾರ್ ರಾಜಕೀಯವಾಗಿ ನನಗೆ ಕೆಸಿ ವೀರೇಂದ್ರ ಮತ್ತು ನನಗೂ ಜಿದ್ದಾಜಿದ್ದಿ ಇದೆ ನಮ್ಮ ಇಬ್ಬರ ಮಧ್ಯೆ ಜಿದ್ದಾಜಿದ್ದಿ ಇದೆ ಜೆಡಿಎಸ್ ಜೊತೆ ಚರ್ಚೆ ಇಲ್ಲ ಬೆಂಬಲಿಗರ ಅಭಿಪ್ರಾಯದಂತೆ ನಾನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀನಿ ಅಂತ ರಘು ಆಚಾರ್ ಸ್ಪಷ್ಟಪಡಿಸಿದ್ದಾರೆ ವೀರೇಂದ್ರ ಅವರು ಇವತ್ತು ಅವರ ಮನೆಗೆ ಹೋಗಿದ್ರು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಭೇಟಿಯಾಗಿದ್ರು ರಘು ಆಚಾರ್ ಅವರು ಆದರೆ ರಘು ಆಚಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹ ಸಂಬಂಧ ಬೇರೆ ರಾಜಕೀಯ ಬೇರೆ ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯುವಂತ ವಿಚಾರ ಇಲ್ಲ 17ನೇ ತಾರೀಕು ನಾಮಪತ್ರವನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಜೆಡಿಎಸ್ ಜೊತೆಗೆ ನಾನು ಚರ್ಚೆ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದೆ ಇಲ್ಲ ನಾನು ಚರ್ಚೆ ಮಾಡಲ್ಲ ಅಂತ ಹೇಳಿದ टिकेट सिक्कि बयसिदीनि बट अट इस टू लेट नान आलरेडी अनौंस मादिन 17 नामिनेशन मार्तीनि अंत नामिनेशन मार्तीनि नान कार्यकर्ता केळि डिसाइड मार्तीनप्प एलेक्षन हेंगे माडोदु अंत टिप्स कोट्टिद्दीनि अवरिगे इद्दरे खुशि पडोदल्ल नाने बट अदु नाने निंतुकोळ्ता इद्दीनि विपर्यास एनु माडोण ऐ 35 साल लीडर गेल्तीनि नोडि नोडप्प यावागलू राजकारण संबंधगळे बेरे राजकारणने बेरे राजकारण बेरे संबंधगळु बेरे इर्तदे यावागलू ಅವರು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ಇಸ್ ಲೈಕ್ ಮೈ ಬ್ರದರ್ ಅವರು ಒಳ್ಳೆದಾಗಲಿ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ ಟಿಪ್ಸ್ ಹಂಗಂತ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿಲ್ಲಲ್ಲ 17ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಿಮಗೂ ಹೇಳ್ತಾರೆ 17ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಯಾವ ಸಂಪರ್ಕನೂ ಇಲ್ಲ ಎಂಥದ್ದೂ ಇಲ್ಲ ನಾನು ಜಿಲ್ಲೆ ಜನ ಡಿಸೈಡ್ ಮಾಡ್ಬೇಕು ನೋಡ್ರಿ ಸಂಧಾನ ಯಾಕೆ ರೀ ಅವ್ರು ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು ಯಾಕೆ ಒಂದು ಮನೆಗೆ ಎರಡು ಪಾರ್ಟಿ ಇರಬಾರ್ದು ಅಲ್ಲಪ್ಪ ಒಂದು ನಿಮಿಷ ಕೇಳು ನಾನು ನನ್ನೇನು ಪ್ರೆಸ್ ಕಾನ್ಫರೆನ್ಸ್ ಏನೇನು ಹೇಳಿದೆ ಒಳ್ಳೆಯದಾಗಲಿ ಪಪ್ಪಿಗೆ ಅಂತ ಹೇಳಿದ್ನ ಇಲ್ಲ ರಾಜಕಾರಣ ಬೇರೆ ಸಂಬಂಧಗಳು ಬೇರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಪಪ್ಪಿಗೆ ಒಳ್ಳೆದಾಗಲಿ ತಪ್ಪೇನೈತೆ ಬಟ್ ರಾಜಕಾರಣ ಬಂದಾಗ ಜಿದ್ದಾಜಿದ್ದೀನಿ ಅದು ಅವರ ರಾಜಕಾರಣ ಅವರು ಮಾಡ್ಕತ್ತಾರೆ ನಾನು ರಾಜಕಾರಣ ನಾನು ಮಾಡ್ತೀನಿ ನಾನು 17ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ರಘು ಆಚಾರ್ ಮಾತನಾಡಿದ್ದನ್ನು ನೋಡಿದ್ರಿ ಅಲ್ಲಿಗೆ ಈ ಸಂಧಾನ ಮನವೊಲಿಕೆ ಮುಗಿದು ಹೋದಂತ ಅಧ್ಯಾಯ ರಘು ಆಚಾರ್ ತಮ್ಮ ನಿಲುವೇನಿದೆ ಅದರಿಂದ ಹಿಂದಕ್ಕೆ ಸರಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ನಾಮಿನೇಷನ್ ಹಾಕೇ ಹಾಕ್ತೀನಿ ಸ್ಪರ್ಧೆ ಮಾಡೇ ಮಾಡ್ತೀನಿ ನಾನು ಗೆಲ್ತೀನಿ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ವೀರೇಂದ್ರ ಅವರು ಏನಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅವರಿಗೆ ಶುಭವಾಗಲಿ ಅಂತಷ್ಟೇ ನಾನು ಈ ಹೊತ್ತಲ್ಲಿ ಹಾರೈಸಬಹುದು ಅಷ್ಟೇ ನಿನ್ನೇನು ಅದನ್ನೇ ಹೇಳಿದ್ದೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಅವರಿಗೆ ಶುಭವಾಗಲಿ ಅನ್ನೋದನ್ನ ರಘು ಆಚಾರ್ ಹೇಳಿದ್ದನ್ನ ಗಮನಿಸಿದಿರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಖಚಿತ ಆಗಿದೆ ಅವರ ಮಾತಿನಲ್ಲೇ ಕ್ಲಿಯರ್ ಇದೆ ಅದು ಇನ್ನ ಯಾವುದೇ ರೀತಿಯ ಸಂಧಾನ ಮನವೊಲಿಕೆ ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲೇ ಅವರು ಮಾತನಾಡಿದ್ದನ್ನು ಗಮನಿಸಿದಿರಿ ಅಲ್ಲಿಗೆ ಕಾಂಗ್ರೆಸ್ ಗೆ ಇದ್ದಂತ ಕೊನೆಯ ಅವಕಾಶ ಏನಿದೆ ರಘು ಆಚಾರ್ ಅವರನ್ನು ಮನವೊಲಿಸೋದು ಆ ಕೊನೆಯ ಅವಕಾಶವೂ ಕೂಡ ಮುಗಿದು ಹೋಗಿದೆ ಆ ಕೊನೆಯ ಅವಕಾಶವೂ ಕೂಡ ಕಳೆಕೊಂಡಿದೆ ಕಾಂಗ್ರೆಸ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಗೆ ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ